ನೀವು ಅವರ ರಾಜೀನಾಮೆ ಕೇಳಬಾರ್ದು, ಯಾಕಂದರೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಯಾಕಂದರೆ ಲೋಕಾಯುಕ್ತನೇ ಬಂದ್ ಮಾಡಿದ್ದು ಸಿದ್ದರಾಮಯ್ಯನವರು, ರಾಜೀನಾಮೆ ಹೋಗ್ತಾ ಇಲ್ಲ. ಲೋಕಾಯುಕ್ತ ಬಂದ್ ಮಾಡಿದ್ದು ಸಿದ್ದರಾಮಯ್ಯನವರು, ಹಾಗಾಗಿ ನಮ್ಮನ್ನ ನೀವು ಬಂದಾಗಿತ್ತಾ ಲೋಕಾಯುಕ್ತ? ನಿಮ್ಮ ಪ್ರಕಾರ ಹೇಳ್ರಿ, ಮತ್ತು ಅವ್ರು ಹೇಳ್ದದ್ದು ಒಪ್ಕೊಂಡು ಕೇಳ್ತೀರಿ ಆಯ್ತಪ್ಪ, ಅವ್ನು ಕೇಳ್ದದಕ್ಕೆ ನೀವು ಯಾಕೆ ಹೇಳ್ತೀರಿ? ಅವ್ನು ಹೇಳ್ತಾನೆ ರಾಜಕೀಯವಾಗಿ ಲೋಕಾಯುಕ್ತ ಬಂದಾಗಿತ್ತಾ ನಮ್ಮ ಕಾಲದಲ್ಲಿ? ವಿಶ್ವನಾಥ್ ಶೆಟ್ಟಿ ಲೋಕಾಯುಕ್ತ ಆಗಿದ್ದರು, ಬಂದಾಗಿರೋದಕ್ಕೆ ಹೆಂಗೆ ಅಧ್ಯಕ್ಷರ ಲೋಕಾಯುಕ್ತರಾಗ್ತಾರೆ? ಸುಳ್ಳು ಹೇಳ್ತಾ ಇದ್ದಾರಲ್ವಾ, ಆ ಸುಳ್ಳೇ ನೀವೇ ಪರ್ಯಾಯ ಕೇಳಿದ್ರೆ ಅದು ಬೇರೆ. ಈಗ ಲೋಕಾಯುಕ್ತ ಬಂದ್ ಅಂತ ಹೇಳ್ಬಿಟ್ಟು ಪುನಃ ಬೇರೆ ಪ್ರಶ್ನೆ ಕೇಳ್ತಿಲ್ಲ. ಬಂದ್ ಅಂತ ಎಲ್ಲಾಗಿತ್ತು? when it was closed down, ಪವರ್ಗೂ ಬಂದ್ಗೂ ಸಂಬಂಧ ಇಲ್ವಾ? ನಮ್ಮ ಕಾಲದಲ್ಲಿ ಲೋಕಾಯುಕ್ತ ಆಗ್ತಿದ್ದ ತಿದ್ದುಪಡಿ ಮಾಡಿದ್ವಾ ಕಡಿಮೆ ಮಾಡಲಿಕ್ಕೆ ಪವರ್ಸ್ನ? ಹೇಳ್ರಿ. ಸಿ ಪವರ್ ಕಡಿಮೆ ಮಾಡಬೇಕಾದ್ರೆ ಲೋಕಾಯುಕ್ತಕ್ಕೆ ತಿದ್ದುಪಡಿ ಮಾಡಬೇಕಲ್ಲ ನಾವು. ಲೋಕಾಯುಕ್ತ ಆಗ್ತಾ ಸಿ ನೀವು ತಿಳ್ಕೊಳ್ಳಿ ಕಾನೂನನ್ನ. ACB constituted under the Prevention of Corruption Act. David Thor Sidhana, correct? ACB is constituted under the Prevention of Corruption Act. Lokayukta is constituted under the Lokayukta Act. There are two different laws. Now, Madidadu, Prevention of Corruption Act, ACB Madidadu, number one. ಲೋಕಾಯುಕ್ತ ಹಂಗೆ ಇತ್ತು. ವಿಶ್ವನಾಥ್ ಶೆಟ್ಟರು ಲೋಕಾಯುಕ್ತ ಆಗಿದ್ದರು, ಲೋಕಾಯುಕ್ತಕ್ಕೆ ನಾವು ಯಾವುದು ಪವರ್ಸ್ನ ಕಡಿಮೆ ಮಾಡಿಲ್ಲ. ACB ಮಾಡಿದ್ದೋ ಅದನ್ನು ಇವ್ರು ರದ್ದು ಮಾಡಿದ್ದಲ್ಲ, ಸ್ಕ್ರ್ಯಾಪ್ ಮಾಡಿದ್ದಲ್ಲ, ಕೋರ್ಟ್ ಮಾಡಿದ್ದು. ಕೋರ್ಟ್ನಲ್ಲಿ ಆದ ವಾದ ಏನು ಮಾಡಿದ್ದಾರೆ ಗೊತ್ತಾ ಇವರ ಅಡ್ವೊಕೇಟ್ ಜನರಲ್ಲು? ACB ಮಾಡಿದ್ರೆ ಸರಿ. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಸವರಾಜ್ ಬೊಮ್ಮಾಯಿ. Why your Advocate General argued before the High Court of Karnataka that ACB constituted legally correct anta yak argument madidaro, and he also said before the court that there are 16 Lokayukta and ACB separate institutions in 16 states of the country. This is the argument made by Mr. ಅಡ್ವೊಕೇಟ್ ಜನರಲ್. ಯಾವುದಾದ್ರ ಅರ್ಥ ಏನು? ಅಡ್ವೊಕೇಟ್ ಜನರಲ್ ಆರ್ಗ್ಯುಮೆಂಟ್ ಮಾಡಿದ್ದಾನೆ ಅದರ ಅರ್ಥ ಏನು? ಏನು ರೀ ಅದರ ಅರ್ಥ? ಕಾನೂನು ಸರಿ ಇದೆಯಲ್ಲ. ದಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದಿ ಗೌರ್ಮೆಂಟ್. ವಿಚ್ ಈಸ್ ದಿ ಗೌರ್ಮೆಂಟ್ ದೆನ್? ಯಾರು ಸರ್ಕಾರ ಐತ್ರಿ? ಹಾಂ, ಅಡ್ವೊಕೇಟ್ ಜನರಲ್ ಮಾಡಿದ್ರೆ ಅಡ್ವೊಕೇಟ್ ಜನರಲ್ ಹೇಳಬೇಕಾದ್ರೆ ಸರ್ಕಾರ ಏನು ಹೇಳ್ತದೆ ಅದನ್ನು ಹೇಳ್ತದೆ ಕೋರ್ಟ್ನಲ್ಲಿ. ದಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದಿ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಇತ್ತು ಆಗ? ಮತ್ತು ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರಲ್ವಾ, ನಾವು ಲೋಕಾಯುಕ್ತ ಅಧಿಕಾರನ ಕಡಿತಗೊಳಿಸ್ತೋ ಅನ್ನೋದು ಸುಳ್ಳಲ್ವಾ? ಲೋಕಾಯುಕ್ತ ಬಂದ್ ಮಾಡ್ದೋ ಅನ್ನೋದು ಸುಳ್ಳಲ್ವಾ? ಯು ಮಸ್ಟ್ ಈ ಕ್ಲಾರಿಫಿಕೇಶನ್ ತಗೊಳ್ಳಿ ಇದನ್ನು, ಬಿಕಾಸ್ ಯು ಕ್ಯಾನ್ ವೆರಿಫೈ. ಇಫ್ ಐ ಆಮ್ ಲೈಯಿಂಗ್, ಪ್ಲೀಸ್ ವೆರಿಫೈ.